हलो विद्यार्थी मित्ररे ईएएस कन्नड वाहिनी एफडीए एसडीए गाइड मुंदुवरिसुत्ता इद्दीवि सामान्य कन्नड मत्तु सामान्य ज्ञान विभाग सामान्य कन्नड दल्लि मोदलने प्रश्ने पेत्त जयन पददल्लिरुव समासवेंदरे नाल्कु आन्सर आप्शन कोट्टिद्दीवि क्रिया समास कर्मधारय द्विगु समास अरि समास अळ्वंतदन्न इदक्के आन्सर बंद्बिट्टु अरि समास अंत करीतारे डी इस द आन्सर इन्नु अरि समासदल्लि ओंदु पद ಕನ್ನಡ ಇನ್ನೊಂದು ಪದ ಸಂಸ್ಕೃತ ಇವೆರಡನ್ನೂ ಸೇರಿಸಿ ಮಾಡುವಂಥ ಅಂಶವನ್ನು ಅರಿಸಮಾಸ ಅಂತ ಕರೀತಾರೆ. ಸೊ ಇಲ್ಲಿ ಪೆತ್ತ ಮತ್ತು ಜೈನ ಬಂದಿರೋದು ಒಂದು ಕನ್ನಡ ಪದ ಆಗಿದೆ, ಇನ್ನೊಂದು ಸಂಸ್ಕೃತ ಪದ ಆಗಿದೆ. ಸೊ ಹೀಗಾಗಿ ಡಿ ಅಂತ ಇಟ್ಕೊಳ್ಳಿ. ಇಲ್ಲಿ ಇದು ಎಲ್ಲ ಹಳಗನ್ನಡ ಅಥವಾ ಪೂರ್ವದ ಹಳಗನ್ನಡದ ರೂಪ. ಪೂರ್ವದ ಹಳಗನ್ನಡವನ್ನು ಸಾಮಾನ್ಯವಾಗಿ ಕವಿರಾಜ ಮಾರ್ಗ ಕೃತಿಯ ಹಿಂದಿನ ಕಾಲದ ರೂಪವನ್ನು ಕನ್ನಡ ರೂಪವನ್ನು ಪ್ರಾಚೀನ ಕನ್ನಡ ಅಥವಾ ಪೂರ್ವದ ಹಳಗನ್ನಡ ಅಂತೇಳಿ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತಿದೆ. ಶಿಲಪಾಧಿಕಾರಂ ಗಾತಾ ಸಪ್ತಶತಿ ಬ್ರಹ್ಮಗಿರಿ ಶಾಸನ ಅಕ್ಸರಿಂಕಸ್ ಪೆಪೈರ್ ಹೇಳುವಂಥದ್ದು. ಎರಡನೇ ಕಾಲಮಲ್ಲಿ ಗ್ರೀಕ್ ಪ್ರಹಸನ ತಮಿಳು ಪ್ರಾಕೃತ ಬ್ರಾಹ್ಮಿ ಲಿಪಿ ಹೇಳುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಇಸ್ ದ ಆನ್ಸರ್. ನೋಡಿ, ಮೊದಲನೇದು ಶಿಲಪಾಧಿಕಾರಂ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಮುಖವಾದ ಕೃತಿ ತಮಿಳ್ ಭಾಷೆಯಲ್ಲಿದೆ. ಇನ್ನು ಗಾತಾ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿದೆ. ಎರಡು ಬಂದ್ಮೇಲೆ ಎರಡನೇ ಇದಕ್ಕೆ ಮೂರನೇದು. ಇನ್ನು ಬ್ರಹ್ಮಗಿರಿ ಶಾಸನ ಬ್ರಾಹ್ಮಿ ಲಿಪಿ, ಅಕ್ಸರಿಂಕಸ್ ಹೇಳುವಂಥದ್ದು ಗ್ರೀಕ್ ಪ್ರಹಸನ ಅಂತ ಹೇಳ್ಬೋದು. ಸೊ ಎರಡನೇ ಪ್ರಶ್ನೆಗೆ ಎ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು. ಇನ್ನು ಇಂದಿನಿಂದ ನಾವು ಕೆಲವೊಂದು ಅಂಶಗಳನ್ನು ಈ ಪ್ರಾಚೀನ ಕನ್ನಡದ ಉದಾಹರಣೆಗಳು ಅಂತ ಕೊಟ್ಟಿದ್ದೀವಿ. ಅಂದರೆ ಪೂರ್ವದ ಹಳಗನ್ನಡದಲ್ಲಿ ವ್ಯಾಕರಣದಲ್ಲಿ ಏನೇನು ಸ್ವಲ್ಪ ಬದಲಾವಣೆ ಆಗಿದೆ ಅಂತೇಳಿ. ಮೊದಲನೇದಾಗಿ ಆಖ್ಯಾತ ಪ್ರತ್ಯಯ ಸ್ವರದ ದೀರ್ಘ ಪ್ರಯೋಗ ಇಲ್ಲಿ ಉಂಟಾಗಿದೆ. ಅದರಲ್ಲಿ ಉದಾಹರಣೆಗೆ ವಂದಾನ್, ಕೊಟ್ಟಾರ್, ಅರಿದೋರ್ ಹೇಳುವಂಥದ್ದು. ಅದೇ ಥರ ಎರಡನೇ ಪ್ರಶ್ನೆ, ಎರಡನೇ ಅಂಶ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ ಪ್ರಯೋಗ. ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿ ಉಳ್ ಹೇಳುವಂಥ ಅಂಶ ಬರುತ್ತೆ ಅಂತ ಹೇಳಿ, ನಾಡುಳ್, ಸಂಕಟದುಳ್ ಹೇಳುವಂಥ ಅಂಶ. ಸೊ ಹೀಗೆ ಈ ಪ್ರಾಚೀನ ಕನ್ನಡದ ರೂಪ ಕೆಲವೊಂದು ವಿಶೇಷ ಅಂಶಗಳನ್ನು ಹೊಂದಿದೆ, ಅದನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟು ಜಿ ಕೆ ವರ್ಣ, ಭಾರತದ ಸಂವಿಧಾನ ಮತ್ತು ರಾಜಕೀಯದಲ್ಲಿ ಕ್ಯಾಬಿನೆಟ್ ನಿಯೋಗದಲ್ಲಿ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ ಹೇಳುವಂಥದ್ದು ಮೊದಲನೇ ಪ್ರಶ್ನೆ. ಪೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್, ಜಾನ್ ಸೈಮನ್. ನೋಡಿ, ಇದರಲ್ಲಿ ಜಾನ್ ಸೈಮನ್ ಹೇಳುವಂಥದ್ದು ಬರಲ್ಲ, ಡಿ ಇಸ್ ದ ಆನ್ಸರ್. ಉಳಿದಿರುವ ಮೂರು ಜನ ಇದ್ದರು, ಪೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್. 1946ರಲ್ಲಿ ಯುದ್ಧ, ಎರಡನೇ ಮಹಾಯುದ್ಧ ಮುಗಿದ ನಂತರ ಬ್ರಿಟನ್ನಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ. ಅಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದು ಕ್ಲೆಮೆಂಟ್ ಅಟ್ಲೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆಗ ಅವರೊಂದು ಈ ಸ್ವಾತಂತ್ರ್ಯ ಬಿಕ್ಕಟ್ಟಿಗೆ ಒಂದು ಪರಿಹಾರ ಕಂಡುಹಿಡಲಿಕ್ಕೆ ಒಂದು ಸಮಿತಿಯನ್ನು ಕಳಿಸ್ತಾರೆ. ಅದಕ್ಕೆ ಕ್ಯಾಬಿನೆಟ್ ನಿಯೋಗ ಅಂತ ಕರಿತೀವಿ. ಆ ಕ್ಯಾಬಿನೆಟ್ ನಿಯೋಗದಲ್ಲಿ ಉಳಿದವರೆಲ್ಲರೂ ಇದ್ದರು. ಆದರೆ ಸೈಮನ್ ಆಯೋಗಗಳಂಥದ್ದು 28ರಲ್ಲಿ ಬಂದಿರುವಂಥದ್ದು ಭಾರತಕ್ಕೆ. ಅದೂ ಸಹಿತ ಸಂವಿಧಾನ ವಿಷಯಗಳನ್ನು ತೆಗೆದುಕೊಂಡು ಬಂದಂಥ ನಿಯೋಗ ಆಗಿತ್ತು. ಆದರೆ 1946ರದ್ದಲ್ಲ, ಕ್ಯಾಬಿನೆಟ್ ನಿಯೋಗ ಆಗಿರಲಿಲ್ಲ. ಸೈಮನ್ ಆಯೋಗಗಳಂಥದ್ದು ಏಕವ್ಯಕ್ತಿ ಆಯೋಗ ಆಗಿತ್ತು. ಸೊ ಹೀಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟು, ರಾಜ್ಯಾಂಗ ಸಭೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದೀವಿ. ಇದರಲ್ಲಿ ರಾಜೇಂದ್ರ ಪ್ರಸಾದ್, ಸಚ್ಚಿದಾನಂದ ಸಿನ್ಹಾ, ಬಿ ಆರ್ ಅಂಬೇಡ್ಕರ್, ಎಚ್ ವಿ ಕಾಮತ್ ಅಂತಿದೆ. ಇಲ್ಲಿ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ರಾಜೇಂದ್ರ ಪ್ರಸಾದ್ ಅಂತ ಇಟ್ಕೊಳ್ತೀವಿ. ಅಲ್ಲ, ಮೊದಲನೇ ದಿನ ಅಂದರೆ ಮೊದಲು ಪ್ರಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದವರು ಸಚ್ಚಿದಾನಂದ ಸಿನ್ಹಾ ಅಡ್ಹಾಕ್ ಅವರು, ಅಂದರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಹೀಗಾಗಿ ಬಿ ಇಸ್ ದ ಆನ್ಸರ್ ಫಾರ್ ದಿ ಸೆಕೆಂಡ್ ಕ್ವಶನ್ ಅಂತ ಹೇಳ್ಬೋದು. ಇನ್ನು ರಾಜೇಂದ್ರ ಪ್ರಸಾದ್ ಆ ನಂತರ ಕಾಯಂ ಒಬ್ಬ ಅಧ್ಯಕ್ಷರಾಗಿ, ಚೇರ್ಮನ್ರಾಗಿ ಆಯ್ಕೆಗೊಳ್ತಾರೆ. ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ. ಎಚ್ ವಿ ಕಾಮತ್ ಅವರು ರಾಜ್ಯಾಂಗ ಸಭೆಯ ಒಬ್ಬ ಮೆಂಬರ್ ಆಗಿದ್ದರು, ಸದಸ್ಯರಾಗಿದ್ದರು. ಸೊ ಹೀಗಾಗಿ ಈ ನಾಲ್ಕು ಅಂಶಗಳು ಇದೆ, ಇಲ್ಲಿ ಬಿ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು. ಇನ್ನು ರಾಜ್ಯಾಂಗ ಸಭೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಸಮಿತಿ, ಮಹತ್ ಕಾರ್ಯವನ್ನು ಮುಗಿಸ್ತಾರೆ ಈ ಸಮಿತಿ. ಇನ್ನು ಮೂರನೇದಾಗಿ, ರಾಜ್ಯಾಂಗ ಸಭೆಯು ತನ್ನ ಕಾರ್ಯವನ್ನು ಆರಂಭಿಸಿದ ದಿನಾಂಕ ಅಂತ ಕೇಳಿದ್ದೀವಿ. ಅಂದರೆ ಈ ಯಾವಾಗಿಂದ ತನ್ನ ಕಾರ್ಯವನ್ನು ಆರಂಭಿಸ್ತು ಅಂತೇಳಿ, ಇಲ್ಲಿ ಡಿಸೆಂಬರ್ 9, 1946, ಜನವರಿ 1, 1947, ಜನವರಿ 26, 1947, ಆಗಸ್ಟ್ 15, 1947, ಹೀಗೆ ನಾಲ್ಕು ಬಂದಿದೆ. ನಾಲ್ಕರಲ್ಲಿ ಮೊದಲನೇದಾಗಿ ಡಿಸೆಂಬರ್ 9, 1946 ಅದನ್ನೇ ಇಟ್ಕೊಳ್ಬೋದು ತಾವು. ಸೊ ಎ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಸೊ ಹೀಗೆ ಈ ಸಂವಿಧಾನದ ಕೆಲವೊಂದು ಅಂಶಗಳನ್ನು ನಾವು ನೋಡಿದ್ದೀವಿ. ಇನ್ನು ಮುಂದೆ ಇಂಗ್ಲೀಷ್ ವಿವರಣೆ,
So, FDSVA Guide General English, choose the appropriate antonym is the today's question. So, the first question. So, the very important feature in this question is the word which is underlined. For that word, you are supposed to find out the opposite meaning. The first question is, he pretends to be the dash, but I know that he is cunning. So, for the word cunning, you are supposed to find out the answer. That is antonym. It is naive, N-A-I-V-E. Sweet, innocent, ignorant. So, it is naive. C is the answer. Then, second one. Contrastingly, the elder sister was dressed ostentatiously. The younger one, dash. That is actually decently. Some kind of decoratively and decently. So, D is the answer. Third one is, to flatter is better than to. Flatter means some kind of sycophancy. So, that is of praising. So, opposite word will be insult. B is the answer. Insulting somebody. Next, the fourth one is, they thought that it was a priceless antique, but it was only dash imitation. Priceless means high, having the very high price, or like you cannot measure the price. So, opposite will be cheap. A is the answer for the fourth question. So, priceless, opposite will be cheap.